ಸಂಪೂರ್ಣವಾಗಿ ಸಿದ್ಧವಾಗಿ ನಿಂತಿರುವ ಸದಲ್ಗಾ ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣವು ಅಕ್ಟೋಬರ್ 1ರೊಳಗೆ ಉದ್ಘಾಟನೆಯಾಗಬೇಕು. ಇಲ್ಲವಾದರೆ ಅಕ್ಟೋಬರ್ 2ಕ್ಕೆ ಸಾರ್ವಜನಿಕರ ಜೊತೆಗೂಡಿ ಬಸ್ ನಿಲ್ದಾಣ ಪ್ರಾರಂಭಿಸಲಾಗುವುದು ಎಂದು ಸದಲ್ಗಾ ಪಟ್ಟಣದ ಕರ್ವೇ ಕಾರ್ಯಕರ್ತರು ಮಾಧ್ಯಮದ ಮೂಲಕ ತಿಳಿಸಿದರು. ಸದಲ್ಗಾ ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿಯು ಸಂಪೂರ್ಣವಾಗಿ ಮುಕ್ತಾಯವಾಗಿದ್ದರೂ ಕೂಡ ಇನ್ನೂ ಉದ್ಘಾಟನೆಯಾಗದ ಕಾರಣ ಸಾರ್ವಜನಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಕರ್ವೇ ಕಾರ್ಯಕರ್ತರು ಅಕ್ಟೋಬರ್ 1, 2019ರೊಳಗೆ ಹೈಟೆಕ್ ಬಸ್ ನಿಲ್ದಾಣ ಉದ್ಘಾಟನೆಯಾಗದಿದ್ದರೆ ಅಕ್ಟೋಬರ್ 2, 2019ರಂದು ಸಾರ್ವಜನಿಕರು ವಿದ್ಯಾರ್ಥಿಗಳೊಂದಿಗೆ ಕರ್ವೇ ಕಾರ್ಯಕರ್ತರು ಬಸ್ ನಿಲ್ದಾಣ ಪ್ರಾರಂಭಿಸುವುದಾಗಿ ಸದಲ್ಗಾ ಪಟ್ಟಣದ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕೆಲ ದಿನಗಳ ಹಿಂದೆ ಸದಲ್ಗಾ ಪಟ್ಟಣದ ಕೆಲ ಸಂಘಟನೆಗಳು ಚಿಕ್ಕೋಡಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಸದಲ್ಗಾ ಹೈಟೆಕ್ ಬಸ್ ನಿಲ್ದಾಣವನ್ನು ಅಕ್ಟೋಬರ್ 1ರೊಳಗೆ ಉದ್ಘಾಟಿಸಬೇಕು, ಇಲ್ಲವಾದಲ್ಲಿ ಅಕ್ಟೋಬರ್ 2ಕ್ಕೆ ಎಲ್ಲ ಸಂಘಟನೆಗಳು ಒಂದಾಗಿ ಬಸ್ ನಿಲ್ದಾಣ ಪ್ರಾರಂಭಿಸುವುದಾಗಿ ಮನವಿ ಸಲ್ಲಿಸಿದರು. ಈ ಕುರಿತು ಕರ್ವೇ ಅಧ್ಯಕ್ಷ ಸಂಜು ಲಟ್ಟೆ ಮಾತನಾಡಿದರು. ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಹಳ ಸಮಸ್ಯೆ ಆಗುತ್ತಿದ್ದು ಆದ ಕಾರಣ ಅಕ್ಟೋಬರ್ 1, 2019 ಉದ್ಘಾಟನೆಯನ್ನು ಮಾಡದೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲವಾದಲ್ಲಿ 2 ಅಕ್ಟೋಬರ್ 2 ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಜೊತೆಗೂಡಿ ಕರ್ವೇ ಕಾರ್ಯಕರ್ತರು ಯಾವುದೇ ಉದ್ಘಾಟನೆ ಇಲ್ಲದೆ ಬಸ್ ನಿಲ್ದಾಣ ಒಳಗಡೆ ಬಸ್ ಪ್ರವೇಶ ಮಾಡುವುದರ ಮುಖಾಂತರ ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿಕೊಡುತ್ತೇವೆ ಎಂದು ವಿನಯಪೂರ್ವಕವಾಗಿ ಈ ಅರ್ಜಿಯ ಮುಖಾಂತರ ತಮ್ಮ ಗಮನಕ್ಕೆ ತೋರಿಸಲಿದೆ. ಒಟ್ಟಾರೆಯಾಗಿ ಸಾರ್ವಜನಿಕರಲ್ಲಿ ಅಕ್ಟೋಬರ್ 2ಕ್ಕೆ ಸದಲ್ಗಾ ಬಸ್ ನಿಲ್ದಾಣ ಪ್ರಾರಂಭವಾಗುತ್ತಾ ಎಂಬ ಕುತೂಹಲ ಮೂಡಿಸಿದೆ. ಈ ಸಂದರ್ಭದಲ್ಲಿ ಅಧಿಕ್ರಾಂತ್ ಪಾಟೀಲ್, ವೈಭವ್ ಪಾಟೀಲ್, ರಾಜು ವಾಲಿ, ಕಿರಣ್ ನವಲೆ, ಕಿರಣ್ ಅನುರೆ ಹಾಗೂ ಸದಲ್ಗಾ ಪಟ್ಟಣದ ಜನರು ಉಪಸ್ಥಿತರಿದ್ದರು.